ಬಂಟ್ವಾಳ ತಾಲೂಕಿನ ಅಂಗನವಾಡಿ ಕೇಂದ್ರಗಳಿಗೆ ಹುಳಗಳು ತುಂಬಿಕೊಂಡ ಕಳಪೆ ಗುಣಮಟ್ಟದ ಅಕ್ಕಿಯನ್ನು ಸರ್ಕಾರ ಪೂರೈಕೆ ಮಾಡುತ್ತಿದೆ ಎಂದು ಮಾಜಿ ಸಚಿವ ರಮಾನಾಥ ರೈ ಆರೋಪಿಸಿದರು. बीसी रोडनल्लिरुव पाणेमंगलूरु ब्लॉक कांग्रेस कचेरियल्लि करेद सुद्दिगोष्ठियल्लि अवरु ई बग्गे माहितियन्न नीडि अंगनवाडी केंद्रगळिगे कळपे गुणमट्टद आहार पूरैकेयागुत्तिदे एन्नुव दूरु सार्वजनिकरिंद केळिबंद हिन्नेलेयल्लि ನಾಲ್ಕೈದು ಅಂಗನವಾಡಿ ಕೇಂದ್ರಗಳಿಗೆ ಸ್ವತಃ ಭೇಟಿ ನೀಡಿ ಪರಿಶೀಲಿಸಿದಾಗ ಜೀವಂತ ಹುಳುಗಳಿರುವುದು ಬೆಳಕಿಗೆ ಬಂದಿದೆ. ಈಗ ಅಂಗನವಾಡಿ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಅಂತಹ ಆಹಾರವನ್ನು ನೀಡಿಲ್ಲ ಎಂದು ಹೇಳುತ್ತಿದ್ದಾರೆ. ಆದರೆ ಆಹಾರ ಧಾನ್ಯಗಳಲ್ಲಿ ಹುಳುಗಳು ಓಡಾಡುತ್ತಿರುವ ದೃಶ್ಯವನ್ನು ಮೊಬೈಲ್ನಲ್ಲಿ ಚಿತ್ರೀಕರಿಸಲಾಗಿದೆ. ಮಕ್ಕಳಿಗೆ ಗುಣಮಟ್ಟದ ಆಹಾರವನ್ನು ನೀಡಬೇಕು, ಕಳಪೆ ಗುಣಮಟ್ಟದ ಆಹಾರ ಪೂರೈಕೆ ತಡೆಹಿಡಿಯಬೇಕು ಎನ್ನುವ ಉದ್ದೇಶದಿಂದ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿದ್ದೆವು. ಕಳಪೆ ಗುಣಮಟ್ಟದ ಆಹಾರ ನೀಡಿರುವುದಕ್ಕೆ ಪೂರಕ ಸಾಕ್ಷ್ಯಗಳು ಇದ್ರೂ ಕೂಡ ಗುಣಮಟ್ಟದ ಆಹಾರವನ್ನೇ ನೀಡಿದ್ದೇವೆ. ಕಳಪೆ ಆಹಾರ ನೀಡಿಲ್ಲ ಎನ್ನುವ ವಾದ ಪ್ರಸ್ತುತ ಕೇಳಿಬಂದ ಹಿನ್ನೆಲೆಯಲ್ಲಿ ಮಾಧ್ಯಮದ ಗಮನಕ್ಕೆ ತರಲಾಗಿದೆ ಎಂದು ಹೇಳಿದರು. ಇದೊಂದು ಗಂಭೀರವಾದ ವಿಚಾರವಾಗಿದ್ದು ಅಂಗನವಾಡಿ ಕಾರ್ಯಕರ್ತೆಯರಿಗೆ ತೊಂದರೆ ನೀಡುವ ಉದ್ದೇಶ ನನ್ನಲ್ಲಿಲ್ಲ. ಆದರೆ ಮಕ್ಕಳ ಭವಿಷ್ಯದ ಹಿತದೃಷ್ಟಿಯಿಂದ ಅವರಿಗೆ ಗುಣಮಟ್ಟದ ಆಹಾರವನ್ನೇ ಪೂರೈಕೆ ಮಾಡಬೇಕು ಎಂದು ಆಗ್ರಹಿಸಿದ ಅವರು ಈ ಬಗ್ಗೆ ಇಲಾಖೆಯ ಉಪನಿರ್ದೇಶಕರು ತನಿಖೆ ನಡೆಸುವಂತೆ ಒತ್ತಾಯಿಸಿರುವುದಾಗಿ ತಿಳಿಸಿದರು. ಸಾಮಾಜಿಕ ಬದುಕಿನಲ್ಲಿ ಸತ್ಯ ನಿಷ್ಠೆಯಿಂದ ರಾಜಕೀಯ ಮಾಡಿದ್ದೇನೆ. ನನ್ನ ಮೇಲೆ ಅಪ್ರಾಮಾಣಿಕತೆಯ ಪ್ರಶ್ನೆಯನ್ನ ಮಾಡಲು ಯಾರಿಗೂ ಸಾಧ್ಯವಿಲ್ಲ. ನನಗೆ ಯಾವುದೇ ವ್ಯಾಪಾರಗಳಿಲ್ಲ. ಆದರೆ ಕೆಲವರಿಗೆ ಇದೇ ಉದ್ಯೋಗ ಎನ್ನುವ ನಿಂದನೆಯ ಮಾತುಗಳು ಬಂದಾಗ ಅನಿವಾರ್ಯವಾಗಿ ಈ ಸಮಸ್ಯೆಯನ್ನ ಮಾಧ್ಯಮದವರ ಮುಂದೆ ತರಬೇಕಾಯಿತು ಎಂದು ಹೇಳಿದರು. ಮಾಹಿತಿ ನೀಡಿದ್ದೇವೆ, ನಮಗೆ ಸಿಕ್ಕಿಲ್ಲ. ಡಿಡಿಗೆ ಹೇಳಿದೆ, ನೀವು ತನಿಖೆ ಮಾಡಬೇಕು ಅಂತ ಇಂತ ಮಾಡುತ್ತೇನೆ ಅಂತ ಹೇಳಿದೆ. ನಾನು ಆ ನಂತರ ಮಾತಾಡಿದೆ. ನಾವು ಯಾರ ಮೇಲೆ ನಾವು ದ್ವೇಷದಿಂದ ಮಾಡತಕ್ಕಂಥ ವಿಚಾರ ಅಲ್ಲ ಇದು. ಯಾರು ಹಾಕಿ ಕೊಡ್ತಾರೆ ಅವ್ರು ಯಾರು ಎಬಿಸಿ ಯಾರು ಹಾಕಿದ್ರೆ ನನಗೆ ಅದು ಮುಖ್ಯ ಅಲ್ಲ. ಬರುವ ಕೆಲವು ಜನ ಇದೇ ಉದ್ಯೋಗ ಇದೆ ಅಂತ ಹೇಳುವಂತ ಮಾತು ಬರುವಾಗ ನಾವು ಇದನ್ನ ತಮ್ಮ ಮುಂದೆ ಬಂದು ನಾವು ಹೇಳಬೇಕಾಗಿದೆ. ನಮ್ಮ ಉದ್ಯೋಗ ಯಾವುದಿಲ್ಲ ದೇವರ ದಯೆಯಲ್ಲಿ. ನಾವು ಕಲ್ಲಿನ ವ್ಯಾಪಾರ ಇಲ್ಲ, ಮಣ್ಣಿನ ವ್ಯಾಪಾರವೂ ಇಲ್ಲ. ನನಗೆ ನಾನು ಸತ್ಯ ಹೇಳೋದು. ನೀವು ಇದ್ರೆ ಹೇಳ್ಬೇಕು ಯಾರಾದ್ರೂ. ನಾನು ತಂದೆ ಕೊಟ್ಟಂತ ಜಮೀನಲ್ಲಿ ಕೃಷಿ ಮಾಡಿಕೊಂಡು ಬದುಕೋನೆ ಇಲ್ಲಿವರೆಗೂ ಕೂಡ. ನನ್ನ ಜೀವನ ಹೇಗಿದೆ ಅಂತ ಹೇಳಿ ಎಂಎಸ್ ಫಂಡ್ ಅಲ್ಲಿ ಒಂದು ಬಸ್ ಸ್ಟ್ಯಾಂಡಿಗೆ ನಾವು ದುಡ್ಡು ಸ್ಯಾಂಕ್ಷನ್ ಮಾಡಿದ್ವಿ. ಬಸ್ ಸ್ಟ್ಯಾಂಡ್ ಅಲ್ಲ, ರಿಕ್ಷಾ ಸ್ಟ್ಯಾಂಡ್. ಇಲ್ಲಿ ನಮ್ಮ ಕೈ ಬಂಟ್ವಾಳ ತುಂಬೆ ಬೀಸೋಡಲ್ಲ, ಬಂಟ್ವಾಳ ತುಂಬೆ ಅದಕ್ಕೆ ಕೆಲಸ ಮಾಡ್ತಿದ್ದಾಗ ಅದನ್ನು ತೆಗೆದ್ರು ಸರ್ ಹೇಳ್ತಾರೆ. ಮತ್ತೆ ನಾನು ಡಿ ಸಿಗೆ ಮಾತಾಡಿ ನಾನು ನೋಡ್ತೇನೆ, ನಾನು ಸ್ಥಳ ಪರಿಶೀಲನೆ ಮಾಡ್ತೇನೆ, ಮತ್ತೆ ನೀವು ಮಾಡಿ ಅಂತ ಡಿ ಸಿ ಅವರು ಹೇಳಿದ್ರು. ಕಡೆಗೆ ಹೇಳಿದ್ರು ನಿಮ್ಮ ಫೋಟೋ ಹಾಕಬಾರ್ದಂತೆ. ಆಯ್ತು, ನಮ್ಮ ಫೋಟೋ ಬೇಡ, ನನಗೆ ಜನರಿಗೆ ರಿಕ್ಷಾ ಸ್ಟ್ಯಾಂಡ್ ಆಗಿ ನನ್ನ ಫೋಟೋ ಹಾಕೋದು ಬೇಡ. ಅಲ್ಲಿ BM ವೆಂಕಟೇಶ್ ಅವ್ರದ್ದೇ ಫೋಟೋ ಹಾಕಿ ನಾನು ಅದಕ್ಕೆ ಬೇಡ ಅಂತ ಹೇಳಿದೆ. ಮತ್ತೆ ಅವರು ಮುಖ್ಯಾಧಿಕಾರಿಗೆ ಫೋನ್ ಮಾಡಿ ಆದೇಶ ಕೊಡಿ ಅಂತ ಹೇಳಿದರು. ಆದೇಶ ಕೊಟ್ಟು ರಿಟರ್ನಿಂಗ್ ಮುನ್ಸಿಪಾಲಿಟಿ ಅವರು ಕೆಲಸ ಮಾಡಲಿಕ್ಕೆ ಆದೇಶ ಕೊಟ್ಟಿದ್ದಾರೆ. ಈಗ ಅದನ್ನು ನಿಲ್ಲಿಸಬೇಕು ಅಂತ ಹೇಳ್ತಾರೆ. ಯಾರ ಎದೆ ಮೇಲೆ ನಾವು ಬಸ್ ಸ್ಟ್ಯಾಂಡ್ ಮಾಡೋದಲ್ಲ, ರಸ್ತೆ ಮೇಲೆ, ರಸ್ತೆ ಬದಿಯಲ್ಲಿ ಎಲ್ಲರೂ ಕೂಡ ರಸ್ತೆ ಬದಿಯಲ್ಲಿ. ನನಗಿಂತ ಹತ್ತಿರ ಬೇರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಆ ರಸ್ತೆಗೆ ಆ ರಾಷ್ಟ್ರೀಯ ಹೆದ್ದಾರಿ ಹತ್ತಿರದಲ್ಲಿ ಬೇರೆ ರಿಕ್ಷಾ ಸ್ಟ್ಯಾಂಡ್ಗಳಾಗಿದೆ. ಆದ್ರೆ ನಾವು ಮಾಡಿದ್ದು ಆಗಬಾರ್ದು ಅಂತ ಹೇಳುವ ಈ ತರ ಒಂದು ಮೀಟ್ ಮೆಂಟಾಲಿಟಿಯ ಒಂದು ಭಾವನೆಗಳನ್ನ ಅದನ್ನು ನಾನು ನಿಮ್ಮ ಗಮನಕ್ಕೆ. ಸುದ್ದಿಗೋಷ್ಠಿಯಲ್ಲಿ ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪೇಬಿ ಕುಂದರ್, ಪಾಣೆಮಂಗಳೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುದೀಪ್ ಕುಮಾರ್ ಶೆಟ್ಟಿ, ಯುವ ಕಾಂಗ್ರೆಸ್ ಅಧ್ಯಕ್ಷ ಇಬ್ರಾಹಿಂ ನವಾಜ್ ಉಪಸ್ಥಿತರಿದ್ದರು.